ಸದ್ಯ ನಾನೀಗ ಬೆಂಗಳೂರಿನ ಬಸವನಗುಡಿಯಲ್ಲಿ ಇದ್ದೀನಿ ಬಸವನಗುಡಿ ಅಂತ ಹೇಳಿದ್ರೆ ಸಾಕಷ್ಟು ಫೇಮಸ್ ಆಗಿರುವಂತದ್ದು ಕಡಲೆಕಾಯಿ ಪರಸೆಗೆ ಈಗ ನಾನು ಕೂಡ ಕಡಲೆಕಾಯಿ ಪರಸೆ ಜಾತ್ರೆಯಲ್ಲೇ ಇದ್ದೀನಿ ತೋರಿಸ್ತಾ ಇದೀನಲ್ಲ ಕಡಲೆಕಾಯಿಗಳು ವೆರೈಟಿ ವೆರೈಟಿ ಕಡಲೆಕಾಯಿ ಇರುವಂತದ್ದು ಬೇಸಿರೋದಾಗಿರಬಹುದು ಅಥವಾ ಹುರಿದಿರೋದಾಗಿರಬಹುದು ಬೇರೆ ಬೇರೆ ತಳಿಗಳಾಗಿರಬಹುದು ಸಾಕಷ್ಟು ರೈತರು ಬಂದು ಸ್ಟಾಲ್ ಗಳನ್ನು ಹಾಕಿದ್ದಾರೆ ಒಂದು 500 ಕ್ಕೂ ಹೆಚ್ಚು ಸ್ಟಾಲ್ ಗಳು ತಲೆ ಎತ್ತಿರುವಂತದ್ದು ಏನು ಕಳೆದ ವರ್ಷ ಏನು ಕೊರೋನಾ ಇತ್ತು ಸೋ ಹಾಗಾಗಿ ಈ ಒಂದು ಕಡಲೆಕಾಯಿ ಪರಿಷೆ ಆಚರಣೆ ಮಾಡೋಕೆ ಆಗಿರಲಿಲ್ಲ ಆದರೆ ಈ ಬಾರಿ ಸಾಕಷ್ಟು ಜನ ಬಂದು ಕಡಲೆಕಾಯಿ ಪರಿಷೆನ ವಿಸಿಟ್ ಮಾಡ್ತಾ ಇರುವಂತದ್ದು ನೋಡ್ತಾ ಇರಬಹುದು ಸಾಕಷ್ಟು ಜನ ಜಮಾಯಿಸಿದ್ದಾರೆ ಇದು ಕೊನೆ ದಿನ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಜನ ಬಂದಿರುವಂತದ್ದು ಜೊತೆಗೆ ದೇವರ ದರ್ಶನ ಕೂಡ ಮಾಡ್ತಾ ಇರುವಂತದ್ದು ನೋಡ್ತಾ ಇರಬಹುದು ಪಿಪಿ ಆಗಿರಬಹುದು ಅಥವಾ ಬೇರೆ ಇನ್ನೇನೋ ಆಟಿಕೆಗಳಾಗಿರಬಹುದು ಎಲ್ಲಾ ಕೂಡ ಒಂತರ ಕಂಗೊಳಿಸ್ತಾ ಇರುವಂತದ್ದು ಜನ ಕೂಡ ಕಿಕ್ಕಿರ್ ಸೇರಿದ್ದಾರೆ ದೇವಸ್ಥಾನನು ಕೂಡ ಅಷ್ಟೇ ರಶ್ ಆಗಿದೆ ಏನು ಬಸವನಗುಡಿಗೆ ವಿಶೇಷ ಬಸವನಿಗೆ ವಿಶೇಷವಾಗಿರೋ ಪೂಜೆ ಕೂಡ ಮಾಡ್ತಾರೆ ಜೊತೆಗೆ ಬರಿ ಕಡಲೆಕಾಯಿ ಮಾತ್ರ ಅಲ್ಲ ಜಾತ್ರೆ ಅಂತ ಹೇಳಿದ್ರೆ ಸಾಕಷ್ಟು ತಿನಿಸು ತಿಂಡಿಗಳು ಕೂಡ ಇರುತ್ತೆ ನೋಡ್ತಾ ಇರಬಹುದು ಚಕುಲಿ ಆಗಿರಬಹುದು ಸ್ವೀಟ್ಸ್ ಆಗಿರಬಹುದು ಏನು ಬೋಂಡಿ ಆಗಿರಬಹುದು ಪ್ರತಿ ಒಂದು ಸ್ವೀಟ್ ಗಳು ಕಾಣ್ತಾ ಇರುವಂತದ್ದು ಜನ ಕೂಡ ಜಾತ್ರೆಗೆ ಬಂದ ಮೇಲೆ ಏನಾದರೂ ತಗೋಬೇಕಲ್ಲ ಕಡಲೆಕಾಯಿ ಜೊತೆ ಏನಾದರೂ ಇರಬೇಕಲ್ಲ ಅನ್ನೋ ಇದರಿಂದ ದೃಷ್ಟಿಯಿಂದ ಈ ಒಂದು ತಿನಿಸುಗಳನ್ನ ಕೂಡ ತಗೊಳ್ತಾರೆ ಎಲ್ಲ ಹೋಮ್ ಮೇಡ್ ಇವರು ಕೂಡ ಸಾಕಷ್ಟು ಕಷ್ಟಪಟ್ಟು ಏನು 2 ವರ್ಷದಿಂದ ಕೋವಿಡ್ ಕಾರಣದಿಂದಾಗಿ ಸಾಕಷ್ಟು ಅಂಗಡಿಗಳು ಬಂದಿರಲಿಲ್ಲ ಹಾಗಾಗಿ ಈ ಬಾರಿ ಸಾಕಷ್ಟು ಅಂಗಡಿಗಳು ಬಂದಿದೆ ಜನ ಕೂಡ ಭರ್ಜರಿಯಾಗಿ ಖರೀದಿ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೋಡಿ ಸಾಕಷ್ಟು ಜನ ಸೇರಿದ್ದಾರೆ ಬಸವನಿಗೆ ವಿಶೇಷ ಪೂಜೆ ಕೂಡ ಆಗ್ತಾ ಇದೆ ಜೊತೆಗೆ ಸಾಕಷ್ಟು ಕಡಲೆಕಾಯಿ ಆಗಿರಬಹುದು ಬೇರೆ ಆಗಿರಬಹುದು ಸಾಕಷ್ಟು ಜನ ಖರೀದಿ ಮಾಡ್ತಾ ಇರುವಂತದ್ದು ಜೊತೆಗೆ ಪಿಪಿ ಸೌಂಡ್ ಕೂಡ ಕೇಳಿಸ್ತಾ ಇರಬಹುದು ನಿಮಗೆ ಪಿಪಿ ಕೂಡ ಊತಾ ಇದ್ದಾರೆ ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಗೆ ಏನ್ ಮಾಡ್ತಾರೆ ಜನರು ಏನು ಹೇಳ್ತಾರೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಬನ್ನಿ ಹೋಗಣ ಈಗ ನಾನು ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹೇಗಿರುತ್ತೆ ಅಂತ ಮೇಡಂ ಕಡಲೆಕಾಯಿ ಪರಿಷೆಗೆ ಬಂದಿದ್ದೀರಾ ಏನು ಅನಿಸ್ತಾ ಇದೆ ಮತ್ತೆ ನಿಮಗೆ ಏನೇನು ಪರ್ಚೇಸ್ ಇದು ಫಸ್ಟ್ ಟೈಮ್ ಬರ್ತಾ ಇರೋದಾ ಏನು ಹೇಗೆ ಮ್ಯಾಮ್ ನಾವು ಇದು ಫಸ್ಟ್ ಟೈಮ್ ಬರ್ತಿರೋದು ತುಂಬ ಚೆನ್ನಾಗಿದೆ ಬಟ್ ತುಂಬ ಕ್ರೌಡ್ ಅಂತ ತುಂಬ ಜಾಸ್ತಿನೇ ಇದೆ ಅಂದ್ರೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಿಮಗೆ ಸಖತ್ ಖುಷಿ ಆಯ್ತಾ ಏನು ಹೇಗೆ ತುಂಬ ಖುಷಿ ಆಗ್ತಿದೆ ನಾವು ಬಂದಿರೋದೇ ಫಸ್ಟ್ ಟೈಮ್ ಖುಷಿ ಆಗ್ತಿದೆ ಮ್ಯಾಮ್ ಹೆಸರು ರಜನಿ ಅಂತ ನಾವು ಫಸ್ಟ್ ಟೈಮ್ ಬಂದಿರೋದು ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆಲ್ಲ ತುಂಬ ಜಾಸ್ತಿ 3 ಡೇಸಿಂದ ತುಂಬ ಕ್ರೌಡ್ ಆಗ್ತಿದೆ ಬಟ್ ತುಂಬ ಖುಷಿ ಆಯಿತು ನೋಡೋಕ್ಕೆ ಎಲ್ಲ ಜಾತ್ರೆ ಅಶ್ವಿನಿ ಅಂತ ನೋಡಿದ್ರಲ್ಲ ಇವ್ರು ಹೇಳ್ತಾ ಇರುವಂಥದ್ದು ಸಖತ್ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಆದರೂ ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಅಂತ ಈಗ ಇವ್ರನ್ನ ಮಾತಾಡ್ಸಿದ್ದಾಯ್ತು ಇನ್ನು ಕಡಲೆಕಾಯಿ ಪರಿಷೆಗೆ ಬಂದಮೇಲೆ ಕಡಲೆಕಾಯಿ ವ್ಯಾಪಾರಸ್ಥರನ್ನ ಮಾತಾಡಿಸ್ಲೇಬೇಕು ಬನ್ನಿ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಸರ್ ಕಡಲೆಕಾಯಿ ಪರಿಷೆಗೆ ಈಗ ಸ್ಟಾಲ್ನ ಇಟ್ಟಿದ್ದೀರಾ ಏನು ಹೇಳ್ತಾ ಇದ್ದೀರಾ ಏನು ಹೇಳ್ತೀರಾ ಏನಮ್ಮ ಕಡಲೆಕಾಯಿ ಹೇಗೆ ವ್ಯಾಪಾರ ಆಗ್ತಾ ಇದೆ ಏನು ಹೇಗೆ ಏನು ಕಡಲೆಕಾಯಿ ಆಗಿದೆ ವ್ಯಾಪಾರ ನಡೆತಾ ಇದೆ ಪರವಾಗಿಲ್ಲ ನಾವು 30 ವರ್ಷ ಆಗಿದ್ದೀವಿ ಅಮ್ಮ 10 ವರ್ಷದಲ್ಲಿ ಬೆಂಗಳೂರು ಬಂದರೆ ಆವಾಗಲೂ ಆಗ್ತೀವಿ ಅಮ್ಮ ಅವರೇ ನಾವು ತಮಿಳ್ನಾಡು ಇರೋದು ಅಲ್ಲಿಂದ ವರ್ಷ ಕರೆಕ್ಟಾಗಿ ಗ್ಯಾರಂಟಿ ಬರ್ತೀವಿ ಆಗ್ತೀವಿ ತಿರುಗಾ ಹೋಗ್ತೀವಿ 5 ದಿವಸ 6 ದಿವಸ 1 ವಾರ ಇರ್ತೀವಿ 1 ವಾರ ಆದಮೇಲೆ ಊರಿಗೆ ಹೋಗ್ತೀವಿ ತಮಿಳ್ನಾಡು ಮಾಡೋದು ಹೌದು ಮೇಡಮ್ ಕಡಲೆಕಾಯಲ್ಲಿ ಒಟ್ಟು 3-4 ವೆರೈಟಿ ಇದೆ ಅಮ್ಮ ಅವರೇ ಇದು ಬಂದು ಚಿಕ್ಕದು ನಾಟಿ ಉರಿದಿರೋದು ಇದು ಹಸಿದು ಇನ್ನೊಂದು ಉದ್ದಗ ಬರ್ತದೆ ವೆಲ್ಕಮ್ ಕಾಯಿಂದು ಅದು ಇನ್ನೊಂದು ಇದು ಪಾರಂ ಬರ್ತದೆ ಸ್ಟಬಾ ಬರ್ತದೆ ಅದು ಸಪ್ರೇಟ್ ಒಟ್ಟು 4-5 ವ್ಯತ್ಯಾಸ ಬರ್ತದೆ ನೋಡಿದ್ರಲ್ಲ ಕಡಲೆಕಾಯಿ ವ್ಯಾಪಾರ ಮಾಡೋರಾಗಿರ್ಬೋದು ಬಂದಿರೋರಾಗಿರ್ಬೋದು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಜೊತೆಗೆ ನಾವು ಕೂಡ ಬರ್ತೀವಿ ನೀವು ಕೂಡ ಬಂದು ವಿಸಿಟ್ ಮಾಡಿ ಅಂತ ಕೂಡ ಹೇಳ್ತಿರುವಂಥದ್ದು ಸಾಕಷ್ಟು ಜನ ಬಂದು ಕೂಡ ಏನು ಕಡಲೆಕಾಯಿ ಪರಿಷೆನ ನೋಡಿ ಹೋಗ್ತಾ ಇದ್ದಾರೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ನೀವು ಕೂಡ ಮಿಸ್ ಮಾಡಬೇಡಿ ಬೆಂಗಳೂರಿನ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕಡಲೆಕಾಯಿ ಪರಿಷೆಗೆ ಒಂದ್ಸಲ ವಿಸಿಟ್ ಮಾಡಿ ಕ್ಯಾಮರಾಮನ್ ಸುರೇಶ್ ಜೊತೆ ವರ್ಷಿತಾ ತಾಕಿರಿ ರಾಜ್ ನ್ಯೂಸ್ ಬೆಂಗಳೂರು